ಪುನೀತ್ ರಾಜ್ಕುಮಾರ್ವರನ್ನ ಕಳೆದುಕೊಂಡು ಲಕ್ಷಾಂತರ ಅಭಿಮಾನಿಗಳು ಮಾತ್ರವಲ್ಲದೆ ಚಿತ್ರರಂಗದ ಹಲವು ತಾರೆಯರು ಕಣ್ಣೀರಿಟ್ಟಿದ್ದಾರೆ. ಪುನೀತ್ ಅವರ ಜೊತೆ ಬಹು ವರ್ಷಗಳ ಒಡನಾಟ ಹೊಂದಿರುವ ನಟ ಜಗ್ಗೇಶ್ ಪುನೀತ್ ಕುರಿತು ಭಾವುಕವಾದ ಮಾತುಗಳನ್ನಾಡಿದ್ದಾರೆ. ಅರಮನೆ ಮೈದಾನದಲ್ಲಿ ನಡೆದ ಪುನೀತ್ ನಮನ ಕಾರ್ಯಕ್ರಮದಲ್ಲಿ ಅವರು ಪುನೀತ್ ಕುರಿತಾಗಿ ಮಾತನಾಡುತ್ತಾ ಭವಿಷ್ಯವೊಂದನ್ನು ನುಡಿದಿದ್ದಾರೆ. ಅದೇನೆಂದರೆ ಇನ್ನು 20-23 ವರ್ಷಗಳಲ್ಲಿ ಪುನೀತ್ ಮತ್ತೆ ಹುಟ್ಟಿ ಬರ್ತಾನೆ, ಅದು ಕೂಡ ಡಾಕ್ಟರ್ ರಾಜ್ಯವರ ಕುಟುಂಬದಲ್ಲಿಯೇ ಎಂದಿದ್ದಾರೆ. ಪುನೀತನ ನಿಧನದ ಸುದ್ದಿ ಕೇಳುವ ದಿನ ನಾನು ಬದುಕಿರುವಾಗಲೇ ಬರುತ್ತದೆ ಎಂದು ಕನಸಿನಲ್ಲಿಯೂ ಊಹಿಸಿರಲಿಲ್ಲ. ನನಗೆ ಈಗಲೂ ನಂಬಲು ಸಾಧ್ಯವಾಗುತ್ತಿಲ್ಲ. ಆದರೆ ನನ್ನ ಅಂತರಾತ್ಮ ಹೇಳುತ್ತಿದೆ, ಈ ಪವರ್ ಸ್ಟಾರ್ ಮತ್ತೆ ಹುಟ್ಟಿ ಬರ್ತಾನೆ ಎಂದು. ಮತ್ತೊಬ್ಬ ಅಪ್ಪು ಬರುವ ವೇಳೆಗೆ ನಾನು ಇರುತ್ತೇನೋ ಇಲ್ಲವೋ ಗೊತ್ತಿಲ್ಲ, ಅದೇನೇ ಆದರೂ ನನ್ನ ಈ ಮಾತನ್ನು ನೆನಪಿಟ್ಕೊಳ್ಳಿ. ಅಪ್ಪು ವಾಪಸ್ ಬರ್ತಾನೆ, ನೀವು ನೆನಪಿಟ್ಕೊಳ್ಳಿ. ಸೂಪರ್ ಸ್ಟಾರ್ ಆಗಿ ಅವನು ಬರ್ತಾನೆ, ಅವನೇ ಪುನೀತ್ ಎಂದರು. ಆ ಸಮಯದಲ್ಲಿ ಆತ ಪೂರ್ಣ ವಯಸ್ಸು ಇಟ್ಟುಕೊಂಡು ಬರ್ತಾನೆ, ಹೀಗೆ ಮಧ್ಯೆ ಕೈಕೊಟ್ಟು ಹೋಗುವುದಿಲ್ಲ. ಈ ಪುನೀತ್ಗೆ ಜೀವನದಲ್ಲಿ ಭಾರಿ ಆಸೆಗಳು ಇದ್ದವು, ಎಲ್ಲವೂ ಈಡೇರುವ ಮುನ್ನವೇ ದೇಹ ಬಿಟ್ಟು ಹೋದ. ಆದರೆ ಮುಂದೆ ಬರುವ ಪುನೀತ್ ಹಾಗಲ್ಲ, ಎಲ್ಲ ಆಸೆಗಳನ್ನು ಈಡೇರಿಸಿ ಬಹಳ ವರ್ಷ ಬದುಕುತ್ತಾನೆ, ಇದು ನಿಶ್ಚಿತ ಎಂದಿದ್ದಾರೆ. ಈ ಹಿಂದೆ ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಪುನೀತ್ ಜೊತೆಯಲ್ಲಿ ವೇದಿಕೆ ಹಂಚಿಕೊಂಡಿದ್ದ ಜಗ್ಗೇಶ್ ಅವರು 17ನೇ ತಾರೀಕಿನಂದು ಹುಟ್ಟಿದವರು ಸತ್ತ ಮೇಲೆ ಬದುಕುತ್ತಾರೆ, ಅಂದರೆ ಸತ್ತ ನಂತರದಲ್ಲಿಯೂ ಖ್ಯಾತಿಯನ್ನು ಪಡೆದು ಎಲ್ಲರ ಮನಸ್ಸಿನಲ್ಲಿಯೂ ಶಾಶ್ವತವಾಗಿ ಉಳಿಯುತ್ತಾರೆ ಎಂದು ಜಗ್ಗೇಶ್ ಅವರು ನುಡಿದಿದ್ದರು. ಅದೇ ರೀತಿಯಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಕೂಡ 17ನೇ ತಾರೀಕಿನಂದು ಹುಟ್ಟಿದವರಾಗಿದ್ದು ಅವರ ನೆನಪುಗಳು, ಅವರ ನಟನೆ, ಅವರು ಮಾಡಿದ ಸಾಮಾಜಿಕ ಕಾರ್ಯಗಳೆಲ್ಲವೂ ಕೂಡ ಇದೀಗ ಅಚ್ಚಳಿಯದೆ ಅಜರಾಮರವಾಗಿ ಉಳಿದಿದೆ. ಏನೇ ಆದರೂ ಅಪ್ಪು ಅವರನ್ನ ಕಳೆದುಕೊಂಡು ಇಡೀ ಕರ್ನಾಟಕ ಅನಾಥವಾಗಿದೆ. ಅಪ್ಪು ಸರ್, ವಿ ರಿಯಲಿ ಮಿಸ್ ಯು.